फ्रेंड्स एल्लरू हेगिद्दीरा तुम्बाने चेन्नागिद्दीरा अंत अंदुकोंडिद्दीनि। सो फ्रेंड्स इवत्तिन वीडियो टॉपिक एनंद्रे नीवु नोडबहुदु मास्टर शोकेस अंत ओंदु इवेंट बंदिदे। ई इवेंट अल्लि कंप्लीट इन गेम मिशन्स हागे वाच वीडियो आंसर क्वेश्चन्स हागे क्रियेट मेम्स अंत बंदिदे। सो फ्रेंड्स इवेंट ना हेगे कंप्लीट माडोदु हागे इल्लि सर्फ ओडिदे हागे वेपन रॉयल वोचर इदे गोल्ड रॉयल वोचर इदे फ्री आगेने सिगुत्ते अदु हेगे क्लेम माड्कोळ्ळबेकु अंत नानु तिळिस्कोड्तीनि। अदक्कू मोदले नन्न चानेल गे यारादरू होसदागि विजिट कोट्रे प्लीज सब्सक्राइब माड्कोळ्ळि। हागेने बेल ऐकान इदल्ल अदन्न आन माड्कोंडु आल सेट माडि इदरिंद ना माडो वीडियो एल्ल नोटिफिकेशन निमगे मोदले बंदिरुत्ते। हागेने इवेंट बग्गे निम्म फ्रेंड्स गे गोत्तागबेकंद्रे ई वीडियो अन्नु शेर माडि आदष्टु शेर माडिद्रे अवरिगू गोत्तागुत्ते। हागे ओंदु सर्फोडे अब फ्री आगे। सो फ्रेंड्स तड़मे हमोण प्ले नौ अंत अदर मेले क्ली नमेंगे इवेंट ओपन आगते आवेंटल ऐनेनिंत अद्र बु तको। सो फ्रेंड्स नहीं नोड़बू ना इवग आल कंप्लीटी नन के गोल्ड रॉयल वोचर वेपन रॉयल वोचर फ्री आगे सिवेंटन हे कंप्लीट मोड़कोड़ी। सो फ्रेंड्स नहीं नोड़बू नमेंगे 16 बैजस् को आटीन बैजस् कलेक्ट आदमे नमेंगे इले सर्फोड फ्री आगे ಅದನ್ನ ನಾನು ಹೇಗೆ ಕ್ಲೇಮ್ ಮಾಡ್ಕೊಳ್ಳಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ। ಸೋ ಫ್ರೆಂಡ್ಸ್ ಇವಾಗ ನೀವು ಆಲ್ರೆಡಿ ಗೇಮ್ ಪ್ಲೇ ಮಾಡಿರ್ತೀರಾ ಅದಕ್ಕೆ ಒಂದ ಸಲ ಎಲ್ಲ ಬೇಜಸ್ ಮೇಲೆ ಹೀಗೆ ಟಚ್ ಮಾಡಿದ್ರೆ ಏನಾದರೂ ಒಂದು ಇಲ್ಲಿ ಕಂಗ್ರಾಚುಲೇಷನ್ ಅಂತ ಬರುತ್ತೆ ಅಂದ್ರೆ ಟಾಸ್ಕ್ ಕಂಪ್ಲೀಟ್ ಆಗಿದ್ರೆ ಕ್ಲೇಮ್ ಆಗುತ್ತೆ। ಹಾಗೇನೇ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಬೇಜಸ್ ಇದೆಯಲ್ಲ ಬೇಜಸ್ ನ ಹೇಗೆ ಕಲೆಕ್ಟ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಫಸ್ಟ್ ಒಂದು ಬೇಜಸ್ ಮೇಲೆ ನಾವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರುತ್ತೆ। ಹಾಗೆ ನೀವು ನೋಡಬಹುದು ಲಾಗಿನ್ ಆನ್ 35 ಟು ವಾಚ್ FFWS ಅಂತ ಇದೆಯಲ್ಲ। ಸೋ ಫ್ರೆಂಡ್ಸ್ ಅದು ಲಾಗಿನ್ ಮಾಡಿದ ಮೇಲೆ ಈ ಬೇಜಸ್ ನಮಗೆ ಸಿಗುತ್ತೆ। ಹಾಗೆ ಸೆಕೆಂಡ್ ಒನ್ ನೋಡಬಹುದು ಪ್ಲೇ ಗೇಮ್ಸ್ ಬೈ ಯೂಸಿಂಗ್ 6 ಡಿಫರೆಂಟ್ ಕ್ಯಾರೆಕ್ಟರ್ ಅಂದ್ರೆ 6 ಡಿಫರೆಂಟ್ ಕ್ಯಾರೆಕ್ಟರ್ ಹಾಕಿ ನಾವು ಕ್ಯಾರೆಕ್ಟರ್ ಯೂಸ್ ಮಾಡಿ ನಾವು ಗೇಮ್ ಪ್ಲೇ ಮಾಡಿದ್ರೆ ಈ ಬೇಜಸ್ ನಮಗೆ ಫ್ರೀ ಆಗಿನೇ ಸಿಗುತ್ತೆ। ಇಲ್ಲಿ ನೋಡಬಹುದು ಇಲ್ಲಿ 6 ಡಿಫರೆಂಟ್ ಕ್ಯಾರೆಕ್ಟರ್ ಅನ್ನು ಯೂಸ್ ಮಾಡಬೇಕು। ನಾನು ಇಲ್ಲಿ 3 ಕ್ಯಾರೆಕ್ಟರ್ ಯೂಸ್ ಮಾಡಿದ್ದೀನಿ ಇವಾಗ ಆಲ್ರೆಡಿ। ಹಾಗೇನೇ ನೋಡಬಹುದು ಲಾಸ್ಟ್ 4th ಒನ್ ಆಪ್ಷನ್ ಪ್ಲೇ ವಿಆರ್ ಕ್ಲಾಸಿಕ್ ಸಿಎಸ್ ಕ್ಲಾಸಿಕ್ ಅಂಡ್ ಬಿಆರ್ ರ್ಯಾಂಕ್ ಮೋಡ್ ಫಾರ್ ಅಟ್ ಲೀಸ್ಟ್ 3 ಗೇಮ್ಸ್ ಇದೆಲ್ಲದಲ್ಲಿ ಗೇಮ್ ಪ್ಲೇ ಮಾಡಬೇಕು। ಹಾಗೆ ನೀವು ಬೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಟಾಸ್ಕ್ ಯಾವ್ಯಾವುದು ಅಂತ ಕಂಪ್ಲೀಟ್ ಮಾಡಬೇಕು ಅಂತ ಅಲ್ಲಿ ಗೊತ್ತಾಗುತ್ತೆ। ನೀವು ನೋಡಬಹುದು ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಬ್ರೌಸ್ ಥ್ರೂ ಆಲ್ ಬೇಜಸ್ ಅಂತ ಬರ್ತಿದೆ। ಹಾಗೆ ಇಲ್ಲಿ ನೋಡಬಹುದು ಶೇರ್ ಯುವರ್ ಗ್ಯಾಲರಿ ಟು FB ಅಂತ ಬರ್ತಿದೆ। ಸೋ ಫ್ರೆಂಡ್ಸ್ ಇಲ್ಲಿ ಬೇಜಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನು ಮಾಡಬೇಕು ಅಂತಾನೆ ಇಲ್ಲಿ ಆ ಬೇಜಸ್ ಇದೆಯಲ್ಲ ಅದರ ಕೆಳಗಡೆನೇ ಗೊತ್ತಾಗುತ್ತೆ। ಆಯ್ತಾ ಫ್ರೆಂಡ್ಸ್ ಹಾಗೇನೇ ಇಲ್ಲಿ ಸರ್ಫ್ ಓಡು ನಮಗೆ ಫ್ರೀ ಆಗಿನೇ ಸಿಗುತ್ತೆ। ನೀವು ಇವಾಗ ಆಲ್ರೆಡಿ ಟಾಸ್ಕ್ ಕಂಪ್ಲೀಟ್ ಮಾಡಿರ್ತೀರ ಅದಕ್ಕೆ ನೀವು ಒಂದಸಲ ಎಲ್ಲ ಬೇಜಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಮಗೆ ಕಂಗ್ರಾಚುಲೇಷನ್ ಅಂತ ಬರುತ್ತೆ ಅದು ಬೇಜಸ್ ಕ್ಲೇಮ್ ಆಗುತ್ತೆ। ಹಾಗೆ ಇಲ್ಲಿ ಇದೆಲ್ಲ ಇದೆಲ್ಲ ಕ್ಲೇಮ್ ಆಗುತ್ತೆ। ಹಾಗೆ ಫ್ರೆಂಡ್ಸ್ ನೀವು ನೋಡಬಹುದು ವಿಡಿಯೋ ವಿಡಿಯೋ ನೋಡಿ ನಾವು ಇಲ್ಲಿ ಆನ್ಸರ್ ನ ಹೇಳಬೇಕು। ನೀವು ಇವಾಗ ವಿಡಿಯೋನ ಫುಲ್ ಪ್ಲೇ ಮಾಡಿ ನೋಡಬೇಕಂತ ಏನಿಲ್ಲ ಯಾಕಂದ್ರೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಆನ್ಸರ್ ರೈಟ್ ಆನ್ಸರ್ ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀನಿ। ಓಕೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಅಂತ ಟಚ್ ಮಾಡಿದ ಮೇಲೆ ಆನ್ಸರ್ ಅಂತ ಬರುತ್ತೆ। ಆನ್ಸರ್ ಮೇಲೆ ನೀವು ನೋಡಬಹುದು ಒನ್ ಆಫ್ ದ ಫೋರ್ ಮೇನ್ ಕ್ಯಾರೆಕ್ಟರ್ ವಿಯರ್ಸ್ ದ ಐಕಾನಿಕ್ FF ಸ್ಕಿನ್ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಸ್ಕಿನ್ ಅಂತ ಇದೆಲ್ಲ ಇದರದು ಆನ್ಸರ್ ಫ್ರೆಂಡ್ಸ್ ಇಲ್ಲಿ ಗ್ರೀನ್ ದಿನ್ನೋ ಅಂತ ಇದೆಲ್ಲ ಅದು ಆನ್ಸರ್ ಕರೆಕ್ಟ್ ಆಗಿರೋದು। ನಾನು ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಕೊಡ್ತಾ ಇದ್ದೀನಿ ನೀವೆಲ್ಲ ಚಾಯ್ಸ್ ಮಾಡ್ಕೊಂಡು ಬ್ಯಾಜಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ। ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಒನ್ ಆನ್ಸರ್ ನೋಡಬಹುದು ಅಂದ್ರೆ ಕ್ವೆಶ್ಚನ್ ನೋಡಬಹುದು ವಾಟ್ ಇಸ್ ದ ಕಲರ್ ಆಫ್ ದ ಫ್ಯಾನ್ ವಿತ್ FFWS ಲೋಗೋ ಅಂತ ಇದೆ। ಇಲ್ಲಿ ಲೋಗೋದಲ್ಲಿ ಕಲರ್ ಅಂದ್ರೆ ಫ್ಯಾನ್ ಕಲರ್ ಯಾವುದು ಅಂತ ಇದೆ। ಸೋ ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಪರ್ಪಲ್ ಇಲ್ಲಿ ರೈಟ್ ಆಗಿರೋದು ಆನ್ಸರ್। ಹಾಗೆ ಫ್ರೆಂಡ್ಸ್ ಇಲ್ಲಿ ಥರ್ಡ್ ಒನ್ ಕ್ವೆಶ್ಚನ್ ಗೆ ಆನ್ಸರ್ ನೋಡಬಹುದು ವಾಟ್ ವಾಸ್ ದ ಪೇಂಟೆಡ್ ಆನ್ ದ ವಾಲ್ ದಿಸ್ ಆಲ್ ಇನ್ ದ ಸೀನ್ ವೇರ್ ದ ಆರ್ಟಿಸ್ಟ್ ವಾಸ್ ಸೀನ್ ಕ್ಲೈಂಬಿಂಗ್ ಡೌನ್ ಅ ಲೆಡರ್ ಅಂತ ಇದೆಲ್ಲ ಫ್ರೆಂಡ್ಸ್ ಇದರದು ಆನ್ಸರ್ ದ ರೆಡ್ ಟ್ರೀ ಅಂತ ಇದೆಲ್ಲ ಫಸ್ಟ್ ಒನ್ ಆನ್ಸರ್ ಅದು ಫ್ರೆಂಡ್ಸ್ ನೋಡೋಣ ಇಲ್ಲಿ ಸರಿಯಾಗಿದೆ ಅಂತ ಏನಿಲ್ಲ ಅಂತ ಇಲ್ಲಿ ಸಬ್ಮಿಟ್ ಕೊಡಿ। ಸಬ್ಮಿಟ್ ಕೊಟ್ಟಿದ ತಕ್ಷಣ ನೀವು ನೋಡ್ಬೋದು ವೆಪನ್ ರಾಯಲ್ ವೋಚರ್ ಸಿಕ್ತು ಹಾಗೆ ಇಲ್ಲಿ ಒಂದು ಬ್ಯಾಜಸ್ ಕೂಡ ಸಿಕ್ಕಿದೆ। ಈ ಬ್ಯಾಜಸ್ನ ನಾವು ಕ್ಲೇಮ್ ಮಾಡ್ಕೊಂಡು ನೋಡೋಣ ಇಲ್ಲಿ ಕ್ಲೇಮ್ ಮಾಡ್ಕೊಳ್ಬೇಕು। ಕ್ಲೇಮ್ ಮಾಡಿದ ತಕ್ಷಣ ಕನ್ಫರ್ಮ್ ಕೊಟ್ಟಿದ್ರೆ ನಮಗೆ ಬ್ಯಾಜಸ್ ಒಂದು ಕ್ಲೇಮ್ ಆಯಿತು ನೋಡ್ಬೋದು। ನೀವು ಕ್ಲೇಮ್ ಆಗಿದ ತಕ್ಷಣ ನಾವಿಲ್ಲಿ ಸರ್ಫೋಡ್ನ ಕ್ಲೇಮ್ ಮಾಡ್ಕೊಳ್ಬೇಕಾಗತ್ತೆ। ಹಾಗೆ ಫ್ರೆಂಡ್ಸ್ ಇಲ್ಲಿ ಎಲ್ಲನೂ ಇದೆ ಎಲ್ಲ ವೇಜಸ್ ಬಗ್ಗೆ ನಾವು ಅವ್ರು ಕೊಟ್ಟಿದ್ದಾರೆ ನೋಡ್ಬೋದು। ಇಲ್ಲಿ ಕಿಲ್ ಓವರ್ 5 ಎನಿಮಿ ಇನ್ನ ಗೇಮ್ ಅಂತ ಇದೆ ಇಲ್ಲೆಲ್ಲ ವೇಜಸ್ ಕೊಟ್ಟಿದ್ದಾರೆ। ಹಾಗೆ ಇಲ್ಲಿ ಕೆಳಗಡೆ ಅದರದ್ದು ಏನು ಮಾಡಬೇಕಂತನೂ ಕೊಟ್ಟಿದ್ದಾರೆ ನೀವು ಅದನ್ನು ನೋಡಿ ಮಾಡಿದರೆ ಆಯಿತು ಫ್ರೆಂಡ್ಸ್ ಇಷ್ಟೇ ಇದೆ ಇನ್ನೇನೂ ಇಲ್ಲ। ಸೋ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ನೋಡಿ ಆನ್ಸರ್ ಕೊಟ್ಟು ಕ್ವೆಶ್ಚನ್ ಗೆ ಆನ್ಸರ್ ಮಾಡಿ ಬ್ಯಾಜಸ್ ಕಲೆಕ್ಟ್ ಮಾಡಿ ಆಯ್ತು। ಇಲ್ಲಿ ಡಿಸೈನ್ ಮೆಮೆ ಅಂತ ಇದೆಲ್ಲ ಇಲ್ಲಿ ಮಾಡಬೇಕಾಗಿದೆ। ಇಲ್ಲಿ ಏನಾದರೂ ಒಂದು ಟೆಸ್ಟ್ ಬರೀರಿ ನೀವು ಇಲ್ಲಿ ನೋಡಬಹುದು ಕಿಡ್ನಾಪ್ ಅಂತ ಬರೀರಿ ಇಲ್ಲಿ ಏನಾದರೂ ಒಂದು ಬರೆದ್ರೆ ನಮಗೆ ಇಲ್ಲಿ ಕ್ಲೇಮ್ ಆಗುತ್ತೆ। ಹಾಗೆ ಕಿಡ್ನಾಪ್ ಅಂತ ಕೊಟ್ಟ ಮೇಲೆ ಇಲ್ಲಿ ಶೇರ್ ಅಂತ ಕೊಟ್ಟರೆ ನಮಗೆ ಅದು ಕ್ಲೇಮ್ ಆಗಿರುತ್ತೆ।
ನೋಡ್ಬೋದು, ಕಂಗ್ರ್ಯಾಚುಲೇಷನ್ ಅಂತ ಬಂದಿದೆ. ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಡಿಸೈನ್ ಅಂದರೆ ಇಲ್ಲಿ ಫೋಟೋ ನೋಡಿ ನೀವು ಏನಾದರೂ ಒಂದು ಬರೀಬೋದು, ಫ್ರೆಂಡ್ಸ್ ಮೈ ಫ್ರೆಂಡ್ಸ್ ಅಂತ ಬರೀರಿ, ಏನಾದರೂ ಒಂದು ಬರೀಬೋದು, ನಿಮಗೆ ಏನು ಇಷ್ಟ ಆಗುತ್ತೆ ಅದು ಬರೀರಿ. ಹಾಗೆ ಟೆಸ್ಟ್ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಶೇರ್ ಮಾಡಿದ ಮೇಲೆ ಅದು ಕ್ಲೈಮ್ ಆಗುತ್ತೆ, ಅದ್ರ ಮೇಲೆ ಟಚ್ ಮಾಡಿದರೆ ಸಾಕು ಕ್ಲೈಮ್ ಆಗುತ್ತೆ. ಹಾಗೆ ಲಾಸ್ಟ್ ಒಂದು ನೋಡ್ಬೋದು ಇಲ್ಲಿ ಇದೇನು ಕಾಣ್ತಿದೆ, ಇಲ್ಲಿ ಟ್ರೋಪಿ ಥರ ಕಾಣ್ತಿದೆ ಅಲ್ಲ, ನಾವಿಲ್ಲಿ FFWS ಅಂತ ಬರೆಯೋಣ. ಓಕೆ, ಕನ್ಫರ್ಮ್ ಕೊಟ್ಟು ಶೇರ್ ಕೊಡೋಣ. ಶೇರ್ ಕೊಟ್ಟಿದ್ದು ಅದ್ರ ಮೇಲೆ ಟಚ್ ಮಾಡಿದರೆ ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ. ಸೊ ಫ್ರೆಂಡ್ಸ್, ಏನಾದರೂ ಬರೀರಿ, ಇಲ್ಲಿ ಫಸ್ಟ್ ಒಂದು ಫೋಟೋ ಇದೆಯಲ್ಲ ಇದಕ್ಕೆ ಏನಾದರೂ ಬರೀರಿ, ಗ್ರೀನ್ ದಿನೋ ಅಂತ ಬರೀರಿ. ಇದು ಆಲ್ರೆಡಿ ನಂದು ಕ್ಲೈಮ್ ಆಗಿದೆ ಇವಾಗ, ಅದಕ್ಕೆ ಆಗ್ತಿಲ್ಲ. ಅದು ಗ್ರೀನ್ ದಿನೋ ಅಂತ ಬರೀರಿ, ಅದ್ರ ಮೇಲೆ ಕನ್ಫರ್ಮ್ ಕೊಟ್ಟಮೇಲೆ ಅದು ಬರುತ್ತೆ ಫ್ರೆಂಡ್ಸ್. ಹಾಗೆ ಸೆಕೆಂಡ್ ಒನ್ ಇದೆಯಲ್ಲ, ಅದು ಸೋ ಫನ್ನಿ ಅಂತ ಕ್ರಿಯೇಟ್ ಮಾಡಿ, ನೀವು ಏನು ಬರೆದ್ರೂ ಅದು ಬರುತ್ತೆ, ಅದ್ರ ಮೇಲೆ ಟಚ್ ಮಾಡಿದರೆ ಸಾಕು. ಸೋ ಫನ್ನಿ ಅಂತ ಬರೆದು ಟಚ್ ಮಾಡಿದರೆ ಸಾಕು, ಅದು ಕ್ಲೈಮ್ ಆಗುತ್ತೆ. ಇವಾಗ ನಾನು ಆಲ್ರೆಡಿ ಕ್ಲೈಮ್ ಆಗಿದೆ, ಅದಕ್ಕೆ ಅದು ಕ್ಲೈಮ್ ಆಗ್ತಿಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಟಾಪಿಕ್ಕು. ವಿಡಿಯೋ ನೋಡಿದ್ರಲ್ವ, ನಿಮಗೆ ವಿಡಿಯೋ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ನೋಡ್ಬೋದು. ನನಗೆ ಇನ್ನೊಂದು ಬ್ಯಾಕ್ ಹೋಗಿದ್ದು ಬಂದ ತಕ್ಷಣ ನನಗೆ ಇನ್ನೊಂದು ಬ್ಯಾಜಸ್ ಸಿಕ್ಕಿದೆ. ಹಾಗೆ ಇಲ್ಲಿ ಎಲ್ಲ ಬ್ಯಾಜಸ್ಸು ಕ್ಲೈಮ್ ಆಗುತ್ತೆ, ನೀವು ನೋಡ್ಬೋದು. ಶೇರ್ ಆಲ್ ಕೈಂಡ್ಸ್ ಆಫ್ ಮೆಮೀಸ್ ಅಂತ ಇದೆ, ಅದು ಶೇರ್ ಮಾಡಿದರೆ ಇಲ್ಲಿ ಬ್ಯಾಜಸ್ ಸಿಗುತ್ತೆ. ಹಾಗೆ ಸರ್ಫ್ ಫೋಟೋ ಫ್ರೀಯಾಗಿಯೇ ಸಿಗುತ್ತೆ. ಹಾಗೆ ಬ್ಯಾಜಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನೇನು ಮಾಡಬೇಕಂತಲೂ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ವಿಡಿಯೋ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನಾನು, ಬೇಕಾದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ಸರ್ಫ್ ಫೋಡ್ ಇದೆ, ಹಾಗೆಯೇ ವೆಪನ್ ರಾಯಲ್ ವೋಚರ್ ಇದೆ, ಎಲ್ಲರೂ ಫ್ರೀಯಾಗಿ ಕ್ಲೈಮ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಫ್ರೆಂಡ್ಸ್, ಬೈ ಬೈ.